ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತ್ಮೂರು ಸಂಖ್ಯೆ ನೂರು ಕರ್ತನಾದ ದೇವರು ನನಗೆ ಸಹಾಯ ಮಾಡುವನು ಆದ ಕಾರಣ ನಾನು ಆಶಭಂಗ ಪಡುವುದಿಲ್ಲ ಆದುದರಿಂದ ನನ್ನ ಮುಖವನ್ನು ಬೆಣಚು ಕಲ್ಲಿನಂತೆ ಮಾಡಿಕೊಂಡಿದ್ದೇನೆ ನಾನು ನಾಚಿಕೆ ಪಡಲಾರೆನೆಂದು ನನಗೆ ಗೊತ್ತು ಏಷಾಯ ಐವತ್ತನೇ ಅಧ್ಯಾಯ ಏಳನೇ ವಚನ ಲೋಕದ ದೃಷ್ಟಿಯಲ್ಲಿ ಕ್ರಿಸ್ತಿಯನ ಹಾದಿಯು ಸಮಾಧಾನದಿಂದ ದೂರವಿರುವಂತೆ ಕಾಣಿಸುತ್ತದೆ ಕಾರಣವೇನೆಂದರೆ ಕಥನ ಭಕ್ತರ ಪ್ರಯಾಣವು ಹಾಗಾಗಿ ಬಿರುಗಾಳಿಯಿಂದ ಕೂಡಿದೆ ಬಿರುಗಾಳಿಯು ಎಷ್ಟು ಬಲವಾಗಿ ಬೀಸಿದರೂ ಕೂಡ ನಾವು ಎಷ್ಟು ಘೋರವಾಗಿ ಎಸೆಯಲ್ಪಟ್ಟರೂ ಒಂದು ವೇಳೆ ನಮ್ಮ ಹೃದಯಗಳು ವಿಶ್ವಾಸದಿಂದ ಕ್ರಿಸ್ತನಲ್ಲಿ ನಿರಂತರವು ನೆಲೆಗೊಂಡಿದ್ದರೆ ಮತ್ತು ನಾವು ನಮ್ಮ ಲಂಗರವನ್ನು ಬಿಟ್ಟು ಬಿಡದಿದ್ದರೆ ನಾವು ಸಕಲ ಸಂಕಷ್ಟಗಳಿಂದ ಕಾಪಾಡಲ್ಪಡುವೆವು ವಿಶ್ವಾಸದ ಮೂಲಕ ಪ್ರವಾದಿ ಏಷಾಯನ ಜೊತೆಗೂಡಿ ಮೇಲಿನ ಆಧಾರದ ವಚನದಂತೆ ನಾವು ಹೇಳಬಹುದಾಗಿದೆ ಕರ್ತನ ಭರವಸೆಗಳಿಂದ ನಾವು ಆರೈಕೆ ಹೊಂದಬಹುದು ಯಾಕೆಂದರೆ ನಮ್ಮ ಲಂಗುರು ದೇವರ ಸಿಂಹಾಸನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ ನಮ್ಮ ಯಜಮಾನನ ಹೃದಯದ ಭಾಷೆ ಹೀಗಿತ್ತು ಓ ನೀತಿ ಉಳ್ಳ ತಂದೆಯೇ ಈ ಲೋಕವು ನಿನ್ನನ್ನು ತಿಳಿದಿಲ್ಲ ಆದರೆ ನಾನು ನಿನ್ನನ್ನು ತಿಳಿದಿರುವೆ ಆತನು ಮೊದಲಿನಿಂದಲೂ ತಂದೆಯೊಂದಿಗೆ ಇದ್ದನು ಮತ್ತು ಆತನ ಪ್ರೀತಿ ಹಾಗೂ ಒಳ್ಳೆತನವನ್ನು ತಿಳಿದುಕೊಂಡಿದ್ದನು ಆತನ ಪ್ರಭಾವದ ಪ್ರಕಟಣೆಗಳನ್ನು ನೋಡಿದ್ದನು ಆತನ ಪ್ರೀತಿಯ ದಯೆಯನ್ನು ಈತನು ಗಮನಿಸಿದ್ದನು ಹಾಗೆಯೇ ದೇವರೊಂದಿಗೆ ಇದೇ ರೀತಿಯಾದ ಸಂಬಂಧದೊಳಗೆ ಬಂದಿರುವ ನಾವೂ ಕೂಡ ಆತನ ಪ್ರೀತಿ ಹಾಗೂ ನಂಬಿಗಸ್ತತೆಯಿಂದ ಅರಿತು ನಂಬಿಕೆಗೆ ಒಳಗಾಗಿದ್ದೇವೆ ಆಮೇಲೆ